ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಮ್ಮ, ಏನಾಯ್ತು ಅಂತ ವಿಚಾರಿಸ್ತೆ ನೀವು ನೀವೇ ಮಾತಾಡ್ಕೊಂಡು ಡಿಸೈಡ್ ಮಾಡಬೇಡಿ. ಅಯ್ಯೋ, ಈ ವಿಷಯ ಏನಾದರೂ ದೊಡ್ಡಪ್ಪನಿಗೆ ಗೊತ್ತಾದ್ರೆ? ಹೆಣ್ಣು ಮಕ್ಕಳನ್ನ ಹೀಗೇನೋ ಬೆಳೆಸೋದು ಅಂತ ನನಗ್ ಬಾಯ್ ಬಂದಂಗ್ ಬೈತಾರೆ. ಅಯ್ಯೋ ಕಾಶಿ, ಈ ವಿಷಯ ಯಾವುದೇ ಕಾರಣಕ್ಕೂ ಭಾವಂಗ್ ಗೊತ್ತಾಗ್ಬಾರ್ದು ಕಣ, ಗೊತ್ತಾಗ್ಬಾರ್ದು. ಅಮ್ಮ, ನಾನ್ ಯಾಕಮ್ಮ ದೊಡ್ಡಪ್ಪನ ಹತ್ರ ಈ ವಿಷಯ ಹೇಳಿ? ನಿಮ್ಗೆ ಈಗ್ಲಾದ್ರೂ ಗೊತ್ತಾಯ್ತಾ ಹೆಣ್ಮಕ್ಳಿಗೆ ಜಾಸ್ತಿ ಸ್ವಾತಂತ್ರ್ಯ ಕೊಟ್ರೆ ಏನಾಗುತ್ತೆ ಅಂತ? ಎಷ್ಟೇ ಆದ್ರೂ ಗಂಡು ಗಂಡೆ ಹೆಣ್ಣು ಹೆಣ್ಣೆ, ಕೆಲ್ಸ ಮಾಡ್ಕೊಂಡ್ ಬಂತ ಅವಳನ್ನ ಡ್ಯೂಟಿ ಕಳ್ಸಿದ್ರೆ ಯಾವೊಂದ್ ಜೊತೆನೋ ಸುತ್ತಾಡ್ಕೊಂಡ್ ಬರ್ತಾವಳು ಅವಳು. ನನಗೂ ಈ ಸಮಾಜದಲ್ಲಿ ಒಂದ್ ಇಮೇಜ್ ಅಂತ ಇದೆ, ಅದನ್ನ ಹಾಳಾಗ್ಬಿಡ್ತೀನ ನಾನು. ಅವಳು ಬರ್ಲಿ ಇವತ್ತು, ಅವಳಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ದಾಳ ಅವಳು. ಅಣ್ಣನಾಗಿ ಅವಳಿಗೆ ಬೆಂಡೆತ್ತೀನಿ ನೋಡ್ತಾ ಇರಿ. ಬೆಂಡೆತ್ತದೆ ಇದ್ರೆ ನನ್ನ ಹೆಸರು ಕಾಶಿನೇ ಅಲ್ಲ. ಯಾಕೆ ಅಳ್ತಿದ್ಯಾ ಈಗ ಅಮ್ಮಿಯ? ನಿನ್ನೆ ಕೇಳ್ತಿರೋದು, ಈಗ ಯಾಕೆ ಅಳ್ತಾ ಇದೀಯ? ಈಗ ಅಳೋದ್ರಿಂದ ಏನ್ ಪ್ರಯೋಜನ? ತಪ್ಪು ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ನೀ ಹೀಗೆ ಹೇಳೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ನೋಡು, ಆಗಿದ್ದಾಗೋಯ್ತು, ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಮುಂದೆ ಎಲ್ಲ ಒಳ್ಳೇದೇ ಆಗತ್ತೆ, ನಡಿ ಜಾಯ್ನ್ ಆಗು. ಇಲ್ಲ ಅಕ್ಕ, ನನ್ನ ಕೈಯಲ್ಲಿ ಆಗಲ್ಲ. ಈ ಮನಸ್ಥಿತಿಲಿ ನಾನು ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಕ್ ಆಗಲ್ಲ. ಪ್ಲೀಸ್ ಅಕ್ಕ, ಪ್ಲೀಸ್. ಏನ್ ಕಮ್ಯ ನಿಂದು ಅಕ್ಕ? ನಾನೇನಿಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ. ನನ್ನಂತ ಕೆಡ್ತಂಗಿ ನಿನ್ ಜೊತೆ ಹುಟ್ಲೇಬಾರ್ದಿತ್ತು. ನನಗೆ ಕೆಲ್ಸ ಬೇಡ ಅಕ್ಕ. ಏನು ಕೆಲ್ಸ ಬೇಡವಾ? ಏನ್ ಕಮ್ಯ ಇಷ್ಟು ಈಸಿಯಾಗಿ ಹೇಳ್ಬಿಟ್ಟೆ? ಈ ಕೆಲ್ಸ ಪಡ್ಕೊಳ್ಳೋದಕ್ಕೆ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ? ಎಷ್ಟು ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ಯಾ? ಎಷ್ಟು ಆಫೀಸ್ ಮೆಟ್ಲರನ್ನ ಹತ್ತಿ ಇಳ್ದಿದ್ಯಾ? ಒಂದ ಎರಡ? ನೀನ್ ಪಟ್ಟಿರೋ ಶ್ರಮ ಎಲ್ಲ ಹಾಳಕ್ ಬಾರ್ದು ಗಮ್ಯ. ನಿನಗೂ ವಿಘ್ನೇಶ್ಗೂ ಮದ್ವೆ ಮಾಡಿಸೋ ಜವಾಬ್ದಾರಿ ನಂದು, ಆಯ್ತಾ? ಈಗ ಸಿಕ್ಕಿರೋ ಈ ಅವಕಾಶನ ಕಳ್ಕೋಬೇಡ. ನಮ್ಮಂತ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಿಗೆ ಅವಕಾಶ ಅನ್ನೋದು ವರ ಇದ್ದ ಹಾಗೆ, ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಧೈರ್ಯವಾಗಿ ಏನೇ ಬಂದ್ರೂ ಫೇಸ್ ಮಾಡಿ ಮೇಲಕ್ ಬರ್ಬೇಕು. ಒಬ್ಬ ಹೆಣ್ಣು ಕೆಲ್ಸಕ್ಕೆ ಹೋದ್ರೆ ಅವಳಗ್ ಸಂಬಳ ಮಾತ್ರ ಸಿಗೋದಿಲ್ಲ, ಆತ್ಮವಿಶ್ವಾಸ ಸಿಗತ್ತೆ. ಇನ್ನಾದ್ರೂ ನಡೆದಿದ್ದೆಲ್ಲದ್ರಿಂದ ಪಾಠ ಕಲ್ತು ಧೈರ್ಯವಾಗಿರೋದನ್ ಕಲಿ. ಇಷ್ಟ ನನ್ನಿಂದ ನಿಂಗೆ ಹೇಳಕ್ ಸಾಧ್ಯ. ಇನ್ನೂ ಏನ್ ಕತೆ ಕೇಳ್ತಿದ್ಯಾ ಗಮ್ಯ? ಲೇಟ್ ಆಯ್ತು, ನಡಿ ಒಳಗೆ. ಸರಿ ಅಕ್ಕ. ಗಮ್ಯ, ಧೈರ್ಯವಾಗಿರು, ಎಲ್ಲ ಒಳ್ಳೇದಾಗತ್ತೆ. ಸರಿ ಅಕ್ಕ, ನಡಿ. ಎಕ್ಸ್ಕ್ಯೂಸ್ ಮೀ, ಹೇಳಿ. ನನ್ನ ಹೆಸರು ಗಮ್ಯ, ನ್ಯೂ ಅಪಾಯಿಂಟ್ಮೆಂಟ್. ಒಳಗಡೆ ಹೋಗಿ. ಓಕೆ, ಥ್ಯಾಂಕ್ ಯು. ಓಕೆ. ಹಾಯ್ ಗಮ್ಯ. ಮ್ಯಾನೇಜರ್ ಕ್ಯಾಬಿನ್ ಇದೆ. ವೆಲ್ಕಮ್ ಮ್ಯಾಮ್. ಒಳಗೋಗಿ.
ಹಾಯ್ ಗಮ್ಯ. ಅಯ್ಯೋ ರಾಧಿಕಾ, ನಾನು ಚಿರಂತ್. ನೀನೇನೋ ಮಾಡ್ತಿದ್ಯಾ ಇಲ್ಲಿ? ಸಾರಿ ಕಣೋ, ನಾನು ಬೇರೆ ಯಾರೋ ಅಂದ್ಕೊಂಡ್ಬಿಟ್ಟೆ. ಜಸ್ಟ್ ಮಿಸ್ ಆಯ್ತಮ್ಮ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ಗೆನೆ ಸರಿಯಾಗಿ ರಿಪೇರಿ ಆಗಿರ್ತಿತ್ತು. ಸಾರಿ ಚಿರಂತ್, ನನ್ನ ತಂಗಿಗೆ ಯಾರೋ ಪ್ರಪೋಸ್ ಮಾಡಕ್ ಹೊರಟಿದ್ದಾರೆ ಅಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ಟು ಹೊಡಿಯಕ್ ಬಂದ್ಬಿಟ್ಟೆ. ನಿನಗೆ ಯಾರಾದ್ರೂ ಲವ್ ಪ್ರಪೋಸ್ ಮಾಡಿದ್ರೆ ಅವ್ರಿಗೆ ಹೊಡಿತೀಯ, ನಿನ್ ತಂಗಿಗೆ ಯಾರಾದ್ರೂ ಪ್ರಪೋಸ್ ಮಾಡಿದ್ರೆ ಅವ್ರಿಗೂ ಅದೇ ಫಾರ್ಮುಲಾನಾ? ಹಾಗೇನಿಲ್ಲ ಗಮ್ಯ, ಮೊದಲೇ ಭಯದ ಸ್ವಭಾವದವಳು. ಮೊದಲನೇ ದಿನ ಕೆಲ್ಸಕ್ ಬಂದಿದ್ದಾಳೆ ಇಲ್ಲಿ, ಲವ್ ಗಿವು ಅಂತ ಅವಳನ್ನ ಯಾರಾದ್ರೂ ಡಿಸ್ಟರ್ಬ್ ಮಾಡ್ಬಿಟ್ರೆ ಅಂತ. ಕಮಾನ್ ರಾಧಿಕಾ, ಈ ಆಫೀಸಲ್ಲಿ ಆ ರೀತಿ ಎಲ್ಲ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲಿರೋರೆಲ್ಲ ವೆರಿ ವೆರಿ ಡಿಸೆಂಟ್ ಗೈಸ್. ಗಮ್ಯ ಸ್ವಲ್ಪ ನರ್ವಸ್ ಆಗಿರ್ತಾಳೆ, ಹೊಸ ಜಾಗ ಹೊಸ ಆಫೀಸ್, ಸೊ ಅದಕ್ಕೆ ಅವಳು ಎಂಟ್ರಿ ಆಗ್ತಿದ್ದಂಗೆ ಎಲ್ರ ಜೊತೆನೂ ಬೆರಿಲಿ ಅಂತ ನಾನೇ ರೋಸು ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಕ್ ಹೇಳಿದ್ದೆ. ನೀನ್ ನೋಡಿದ್ರೆ ನನ್ಗೆ ಹೊಡಿಯಕ್ ಬಂದಿಯಲ್ಲ. ಸಾರಿ ಚಿರಂತ್. ಚಚ ನೋ ಪ್ರಾಬ್ಲಮ್, ಸಾರಿ ಎಲ್ಲ ಕೇಳಬೇಡ. ಗಮ್ಯ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆದಷ್ಟು ಬೇಗ ನೀನು ಈ ಆಫೀಸ್ಗೆ ಟೀಮ್ ಲೀಡರ್ ಆಗಬೇಕು, ಓಕೆ? ಗಮ್ಯ ಯಾಕೆ ಡಲ್ ಆಗಿದ್ಯಾ? ಆರ್ ಯು ಫೈನ್? ಹಾಂ ಆರಾಮಾಗಿದ್ದಾಳೆ. ನೀನೇ ಹೇಳಿದ ಹಾಗೆ ಹೊಸ ಜಾಗ ಅಲ್ವಾ, ಅದಕ್ಕೆ ಸ್ವಲ್ಪ ಟೆನ್ಷನ್ ಇದ್ದಾಳೆ. ಇನ್ನೊಂದು ಎರಡು ದಿನ ಅಷ್ಟೇ, ಅಡ್ಜಸ್ಟ್ ಆಗ್ಬಿಡ್ತಾಳೆ. ಚಿರಂತ್ ಒನ್ಸ್ ಅಗೇನ್ ಐ ಆಮ್ ಸಾರಿ ಕಣೋ, ನಾನು ಬೇರೆ ಯಾವುದೋ ಟೆನ್ಷನ್ ಇದ್ದೆ, ಅದೇ ಟೆನ್ಷನಲ್ಲಿ ಕೈ ಎತ್ಬಿಟ್ಟೆ. ಸಾರಿ ಅಲ್ಲ ಕೇಳಬೇಡ. ಏನ್ ಟೆನ್ಷನ್, ಅದೆಲ್ಲ ಇರ್ಲೇಬಾರ್ದು. ನೀನೇನ್ ಹೊಸ ಆಫೀಸ್ ಇಂಟರ್ವ್ಯೂಗ್ ಹೋಗ್ತಾ ಇದೀಯ ಟೆನ್ಷನ್ ಆಗೋದಿಕ್ಕೆ? ಇರುತ್ತಲ್ಲ ವರ್ಕ್ ಪ್ಲೇಸ್ ಪ್ರೆಷರ್ಸ್ ಅಷ್ಟೇ, ಬೇರೇನಿಲ್ಲ. ಓ ಹಾಗಾ, ಸರಿ ಚಿರಂತ್ ನಂಗೆ ಲೇಟ್ ಆಯ್ತು, ನಾನು ಬರ್ತೀನಿ. ಸರಿ ನೀನು ಹೊರಡು, ನಾನು ನೋಡ್ಕೋತೀನಿ. ಆಲ್ ದಿ ಬೆಸ್ಟ್ ಜೋಪಾನ. ಬಾಯ್. ಸರಿ ನಿನ್ನ ಬಾಸ್ನ ನೋಡೋಣ ಈಗ, ನೀನು ಹೋಗಿರು ನಾನು ಬರ್ತೀನಿ. ಸರಿ